ಒಂಬತ್ತನೇ ತಾರೀಕು. ಸೊ ಒಂಬತ್ತನೇ ತಾರೀಕು ಯುಗಾದಿ ಹಬ್ಬ, 26ನೇ ತಾರೀಕು ಎಲೆಕ್ಷನ್ ಹಬ್ಬ. ಇದನ್ನ ಹಬ್ಬ ತರ ಆಚರಿಸ್ಬೇಕು ನಾವು, ಆಯ್ತಾ? ವಿ ಶುಡ್ ಸೆಲೆಬ್ರೇಟ್ ಅನ್ ಎಲೆಕ್ಷನ್ ರೀ, ಆಲ್ ಆಫ್ ಅಸ್ ಸರ್. ಲೆಟ್ಸ್ ಮೇಕ್ ಇಟ್ ಅ ಫೆಸ್ಟಿವಲ್ ಸರ್. ಇನಫ್ ಆಫ್ ಮೇಕಿಂಗ್ ಇಟ್ ಅನ್ ಆರ್ಡಿಯಲ್, ಅ ಟಾರ್ಚರ್. ಲೆಟ್ಸ್ ಮೇಕ್ ಇಟ್ ಅ ಫೆಸ್ಟಿವಲ್. ಲೆಟ್ಸ್ ಎಂಜಾಯ್. ಎಲ್ಲರೂ ಒಂದು ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಹೇಳಿ? ಎಲ್ಲ ಸಡಗರದಿಂದ, ಖುಷಿಯಿಂದ, ಜೊತೆ ಜೊತೆಯಾಗಿ, ಫ್ಯಾಮಿಲಿ ಎಲ್ಲ ಮಾಡ್ತಿರಲ್ಲ ಆ ತರ. ಆಲ್ ಆಫ್ ಯು ಎಂಜಾಯ್ ದಿ ಎಲೆಕ್ಷನ್. ಆ ವೋಟಿಂಗ್ ಪ್ರೋಸೆಸ್ ನ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ದಟ್ ಇಸ್ ದ ಫಸ್ಟ್ ರಿಕ್ವೆಸ್ಟ್. ಓಕೆ, ಎಲ್ಲರೂ ವೋಟ್ ಮಾಡಬೇಕು. ರೈಟ್, ಕ್ವೆಶ್ಚನ್ ಶುರು ಆಗುತ್ತೆ. ನೀವಲ್ಲ, ನೀವೆಲ್ಲ ಯು ಜಸ್ಟ್ ಗ್ರೋಯಿಂಗ್ ಅಪ್. ಬಟ್ ಸಿಸ್ಟಮ್ ಅಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಸಿನಿಕಲ್ ಆಗಿಬಿಟ್ಟಿದ್ದಾರೆ, ಆಯ್ತಾ? ಇದೇನಿದು ಎಲೆಕ್ಷನ್ನು, ನಾನ್ ಯಾಕೆ ವೋಟ್ ಮಾಡಬೇಕು, ನನ್ನ ಒಂದು ವೋಟಿಂದ ಏನಾಗ್ಬಿಡುತ್ತೆ, ನಾನು ವೋಟ್ ಮಾಡದೆ ಇದ್ರೆ ಏನು, ಆ ಪ್ರೋಸೆಸ್ ಯಾಕೆ ಮಾಡಬೇಕು, ಈ ತರ ಕೆಲವು ಪ್ರಶ್ನೆಗಳಿದೆ. ಅದರ ಬಗ್ಗೆ ನನಗನ್ಸಿದ್ದನ್ನು ನಾನು ನಿಮ್ಗೆ ಹೇಳ್ಬಿಡ್ತೀನಿ, ಆಯ್ತಾ? ಮೊಟ್ಟೆ ಮೊದಲನೇದಾಗಿ ಒಂದು ಪ್ರಶ್ನೆ ಏನ್ ಹೇಳ್ತಾರೆ ಅಂದ್ರೆ, ವಾಟ್ ಇಸ್ ಗುಡ್, ವಾಟ್ ಇಸ್ ಬ್ಯಾಡ್ ಅಂತ ಶುರು ಆಗುತ್ತೆ ಅಲ್ವಾ? ವಾಟ್ ಇಸ್ ಇಂಪಾರ್ಟೆಂಟ್, ವಾಟ್ ಎವರ್ ಇಸ್ ಗುಡ್ ಇಸ್ ವೆರಿ ಇಂಪಾರ್ಟೆಂಟ್. ಅಗ್ರೀಡ್? ಒಪ್ತೀರಾ? ಓಕೆ. ಯಾವುದು ಗುಡ್ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ? ಒಂದು ಥಿಯರಿ ಏನು ಅಂದ್ರೆ, ಈಗ ಈ ಸಮಾಜದಲ್ಲಿರೋರು, ಈ ಆಡಿಟೋರಿಯಂ ಇರೋರು, ನಾವೆಲ್ಲರೂ ಒಂದು ವಿಷಯವನ್ನು ಎಲ್ಲರೂ ಮಾಡಕ್ಕೆ ಶುರು ಆಗ್ಬಿಟ್ರೆ ಅದು ಸಮಾಜಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದು ಒಳ್ಳೆ ವಿಷಯ. ಒಂದು ವಿಷಯವನ್ನ ನಾವೆಲ್ಲರೂ ಶುರು ಮಾಡಿಬಿಟ್ಟು ಅದರಿಂದ ಸಮಾಜ ಕೆಟ್ಟದಾಗುತ್ತೆ ಅಂದ್ರೆ ಅದು ಕೆಟ್ಟ ವಿಷಯ ಅಷ್ಟೇ ಅದು. ಈಗ ನಿಮ್ಮೆಲ್ಲರ ಕೈಯಲ್ಲೂ ಚಾಕು ಕೊಟ್ಬಿಟ್ಟು ಒಬ್ಬರೊಬ್ಬರು ಚುಚ್ಕೊಳ್ರಪ್ಪ ಅಂತ ಎಲ್ಲರೂ ಚುಚ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ವಾಟ್ ವಿಲ್ ಹ್ಯಾಪನ್? ಒಂದು ರಕ್ತಪಾತ ಅಲ್ವಾ? ಇಟ್ಸ್ ಅ ಹಾರಿಬಲ್ ಸೈಟ್ ಅಲ್ವಾ? ಸೊ ವಯಲೆನ್ಸ್ ಇಸ್ ಬ್ಯಾಡ್, ಅಷ್ಟೇ ಅದು. ಓಕೆ, ಅದೇ ತರ ಈಗ ಎಲ್ಲರೂ ಮತ ಹಾಕಿದ್ರು ತಿಳ್ಕೊಳ್ಳಿ, ಎಲ್ಲರೂ ಅಂದ್ರೆ 100% ವೋಟಿಂಗ್ ಆಯ್ತು ಅಂತ ತಿಳ್ಕೊಳ್ಳಿ, ಅದೇನು ಒಳ್ಳೇದಾ ಕೆಟ್ಟದಪ್ಪ? ಅಷ್ಟೇ ಅದು. ಇಟ್ ಇಸ್ ಫಾರ್ ದ ಗ್ರೇಟೆಸ್ಟ್ ಗುಡ್ ಆಫ್ ದಿ ಕಂಟ್ರಿ ರೀ. ಅಬ್ರಹಾಂ ಲಿಂಕನ್ ಏನ್ ಹೇಳಿದ್ರು, ಡೆಮೋಕ್ರಸಿ ಅಂದ್ರೆ ಏನು? ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಅಲ್ಲಿ ಹೇಳೋದು ಬೈ 67% ಆಫ್ ದ ಪೀಪಲ್, ಬೈ 32% ಆಫ್ ದ ಪೀಪಲ್, ಆಫ್ 23% ಆಫ್ ದ ಪೀಪಲ್ ಅಲ್ಲ, ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂದ್ರೆ ಬೈ 100% ಆಫ್ ದ ಪೀಪಲ್ ಆಗ್ಬೇಕ್ರಿ ಅದು. ದಟ್ ಇಸ್ ವಾಟ್ ವಿ ಶುಡ್ ಏಮ್ ಅಟ್. ಪ್ರತಿಯೊಂದ್ಸಲ ಎಲೆಕ್ಷನ್ ರಿಸಲ್ಟ್ಸ್ ನೋಡಿದಾಗ ನಾನು ನೋಡ್ತೀನಿ ವೋಟಿಂಗ್ ಪರ್ಸೆಂಟೇಜ್ ಏನು ಅಂತ, 62, 63 ಈ ಲೆವೆಲ್ ಹೋಗ್ತಾ ಇದೆ ನ್ಯಾಷನಲ್ ಲೆವೆಲಲ್ಲಿ. ಬೆಂಗಳೂರಲ್ಲಿ 50% ಅಂತ ಹೇಳಿದ್ರು. ಇಟ್ಸ್ ಶೇಮ್ ರೀ, ಇಟ್ಸ್ ಅ ಶೇಮ್. ಯಾಕಂದ್ರೆ ನಿಮ್ಮ ಸೆವೆನ್ ಸ್ಟ್ಯಾಂಡಿಂದ ಅದನ್ನ ಹೇಳ್ಕೊಂಬರ್ತಿದಾರಲ್ಲ. ಏನ್ ಹೇಳಿದ್ರು? ವೋಟಿಂಗ್ ಇಸ್ ನಾಟ್ ಓನ್ಲಿ ಅ ರೈಟ್, ಇಟ್ಸ್ ಅ ಡ್ಯೂಟಿ. 7ನೇ ಕ್ಲಾಸಿಂದ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ನಾವು ಪ್ರತಿ ಎಲೆಕ್ಷನ್ ಇದನ್ನ ಹೇಳ್ಕೊಂಬರ್ತಾ ಇದೀವಿ. ಯಾಕೆ ಹೇಳ್ಕೊಂಬರ್ಬೇಕು? ಇಟ್ಸ್ ಶಿಯರ್ ಕಾಮನ್ ಸೆನ್ಸ್ ರೀ. ಈಗ ಈಗ ಸಮುದ್ರ ಇದೆಯಪ್ಪ, ಸಮುದ್ರದಲ್ಲಿ ಈಗ ಹೇಳ್ತಿರಲ್ಲ ನೀವು ನಾನು ಒಬ್ಬ ಹೊಟ್ಟಿಂದ ಏನಾಗುತ್ತೆ ಅಂತ. ಸಮುದ್ರದಲ್ಲಿ ಪ್ರತಿಯೊಂದು ಹನಿ ನೀರೂ ನಾನು ಸಮುದ್ರದಲ್ಲಿ ಇರಕ್ಕೆ ಇಷ್ಟ ಇಲ್ಲ, ನಾನು ಇವಾಪರೇಟ್ ಆಗ್ತೀನಿ ಅಂತ. ಒಂದು ಹನಿ ಇವಾಪರೇಟ್ ಆಯಿತು, ಇನ್ನೊಂದು ಹನಿ ಇರೋ ಹನಿ ಎಲ್ಲ ಇವಾಪರೇಟ್ ಆಗ್ಬಿಟ್ರೆ ಅಲ್ಲಿ ಸಮುದ್ರ ಹೆಂಗಡಿ ಇರುತ್ತೆ? ಸಮುದ್ರ ಸ್ಮಶಾನ ಆಗ್ಬಿಡುತ್ತೆ ಅಲ್ವಾ? ಅಷ್ಟೇ ಅದು. ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಅ ಮೈಟಿ ಓಷನ್, ಲಿಟಲ್ ವೋಟ್ಸ್, ಎವ್ರಿ ವೋಟ್ ಮೇಕ್ಸ್ ಅ ಮೈಟಿ ಡೆಮಾಕ್ರಸಿ. ದಟ್ ಇಸ್ ದ ಪಾಯಿಂಟ್. ಒಂದು ಮೈಟಿ ಡೆಮಾಕ್ರಸಿ, ಕ್ಯಾನ್ ಯು ಇಮ್ಯಾಜಿನ್ ಅ ಓಷನ್? ಒಂದೊಂದು ಡ್ರಾಪ್, ಎವ್ರಿ ಡ್ರಾಪ್ ಗೋಸ್ ಇನ್, ವಾಟ್ ಯು ಸೀ ದೇರ್? ಯು ಸೀ ಡೆಡ್ ಫಿಶ್, ಡೆಡ್ ವೇಲ್, ಡೆಡ್ ಡಾಲ್ಫಿನ್ಸ್ ಅಲ್ವಾ? ದಟ್ ವಿಲ್, ವಾಟ್ ವಿಲ್ ಹ್ಯಾಪನ್ ಟು ಅ ಕಂಟ್ರಿ ಇಫ್ ಎವ್ರಿ ಒನ್ ಥಿಂಗ್ಸ್ ಹೌ ಡು ಐ ಮ್ಯಾಟರ್, ಐ ಆಮ್ ಜಸ್ಟ್ ಲಿಟಲ್ ಡ್ರಾಪ್. ನೋ, ಯುವರ್ ವೋಟ್ ಮ್ಯಾಟರ್ಸ್. ಸೊ ಹಾಗಾಗಿ ಪ್ರತಿಯೊಬ್ಬರ ವೋಟು ಕೌಂಟ್ ಆಗುತ್ತೆ. ಎಷ್ಟೊಂದ್ಸಲ ವೆರಿ ವೆರಿ ನ್ಯಾರೋ ಮಾರ್ಜಿನ್ ಅಲ್ಲಿ ಒಬ್ಬ ವ್ಯಕ್ತಿ ಗೆದ್ಬಿಟ್ಟಿರ್ತಾನೆ, ಅದನ್ನ ಡಿಸೈಡ್ ಮಾಡೋದು ನಿಮ್ಮ ವೋಟಿಂದ ಒಬ್ಬ ಒಳ್ಳೆ ವ್ಯಕ್ತಿ ಗೆಲ್ಬಹುದು. ಹಾಗಾಗಿ ಪ್ಲೀಸ್ ರೆಸ್ಪೆಕ್ಟ್ ಇಟ್, ಯುವರ್ ವೋಟ್ ಮ್ಯಾಟರ್ಸ್, ನಂಬರ್ ಒನ್. ಎರಡನೇದು ಸರ್, ಅದು ಏನು ಸರ್, ಅಲ್ಲಿ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಈ ಶೆಕೆ ಈ ಬಿಸಿಲು ನೋಡಿ ಸರ್ ಅಂತ ಶುರು ಮಾಡ್ತೀರ ನೀವು. ಯಾವ್ದಾದಕ್ಕೂ ಕ್ಯೂ ಅಲ್ಲಿ ನಿಂತ್ಕೊಳ್ತೀರಲ್ಲಪ್ಪ ನೀವು. ಯಾವುದೋ ಫಿಲ್ಮ್ ಅಲ್ಲಿ ಡ್ಯಾನ್ಸ್ ಸೂಪರ್ ಆಗಿದೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡಿಲ್ವಾ? ದಿಸ್ ಇಸ್ ದ ಡ್ಯಾನ್ಸ್ ಆಫ್ ಡೆಮೋಕ್ರಸಿ ಮ್ಯಾನ್. ನಿಮ್ಮ ವೆಹಿಕಲ್ಗೆ, ನೀವು ಡ್ರೈವ್ ಮಾಡ್ತಿರುವಂತ ಸ್ಕೂಟರ್ ಪೆಟ್ರೋಲ್ ಹಾಕ ಕ್ಯೂ ಅಲ್ಲಿ ನಿಂತಿರಲ್ಲಪ್ಪ ಬಂಕ್ ಅಲ್ಲಿ. ದಿಸ್ ಇಸ್ ದಿ ಗವರ್ಮೆಂಟ್ ವಿಚ್ ಇಸ್ ಗೋನ್ ಟು ಡ್ರೈವ್ ದ ಕಂಟ್ರಿ ಮ್ಯಾನ್. ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬಾರದ? ಯಾವ್ದೋ ರೆಸ್ಟೋರೆಂಟ್ ಸ್ವಲ್ಪ ಬೆಣ್ಣೆ ಜಾಸ್ತಿ ಆಗಿ ಇಡ್ಲಿ ಕೊಡ್ತಾರೆ ಅಂತ ಆ ರೆಸ್ಟೋರೆಂಟ್ ಮುಂದೆ ಕ್ಯೂ ಅಲ್ಲಿ ನಿಂತಿರಲ್ಲಪ್ಪ ನೀವು ಆರೋಗ್ಯಕ್ಕೆ ಒಳ್ಳೇದು ಅಂತ? ದಿಸ್ ಇಸ್ ಅಬೌಟ್ ದಿ ಹೆಲ್ತ್ ಆಫ್ ಅ ನೇಷನ್ ಮ್ಯಾನ್. ಈ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಏನು ತಪ್ಪು? ಹಾಗಾಗಿ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈಗೆಲ್ಲ IPL ಮೂಡಲ್ಲಿ ಇದಿರಲ್ಲ,
ಇಪ್ಪತ್ತು ಬಾಲು ಇಪ್ಪತ್ತು ರನ್ನು ಅಂತೆಲ್ಲ ಟೆನ್ಷನ್ ಅಲ್ಲಿ ಇದೀರಲ್ಲ. ಇಪ್ಪತ್ತು ಬಾಲಲ್ಲ ಇಲ್ಲ ಸರ್, ಇರೋದು ಒಂದೇ ಬಾಲು. 26ನೇ ತಾರೀಕು ಸಿಕ್ಸರ್ ಹೊಡಿಲೇಬೇಕು ನೀವು. ಎರಡನೇ ಪಾಯಿಂಟ್ ಇದು, ಅಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಯಾಕೆ ಓಟ್ ಮಾಡ್ಬೇಕು ಅರ್ಥ ಆಯ್ತು. ಮೂರನೇದು ಸರ್, ಇವ್ರು ಬಂದ್ರು ಒಂದೇ, ಅವ್ರು ಬಂದ್ರು ಒಂದೇ, ಸಿಸ್ಟಮ್ ಅಲ್ಲಿ ಏನ್ ಸರ್ ಈ ಎಲೆಕ್ಷನ್ ಅಂತ ಶುರು ಮಾಡ್ತಾರೆ ಕೆಲವರು. ಸಿ ಪ್ಲೀಸ್ ಡೋಂಟ್ ಬಿ ಸಿನಿಕಲ್, ಅಂಡರ್ಸ್ಟ್ಯಾಂಡ್ ದಿಸ್, ದೇರ್ ಆರ್ ಟೂ ಸಿಸ್ಟಮ್ಸ್ ಇನ್ ಲೈಫ್. ಮೊದಲನೇ ಸಿಸ್ಟಮ್, ಈಗ ಹೊರಗಡೆ ಸುನಾಮಿ ಆಗ್ತಿದೆ, ಅಲ್ಲೊಂದು ಅರ್ಥಕ್ವೇಕ್ ಆಗ್ತಿದೆ ಅಂತ ತಿಳ್ಕೊಳ್ಳಿ, ನೀವೇನೇ ಆಸೆ ಪಡಿ, ಏ ಸುನಾಮಿ ಬರಬೇಡ, ಏನ್ ತಲಾಟೆ ಮಾಡಿ ತಿಪ್ಪರ್ಲಾಗ ಹೊಡೆದ್ರು ಏನು ಮಾಡೋಕ್ಕಾಗಲ್ಲ ನೀವು ಅಲ್ವಾ. ದಟ್ ಇಸ್ ಕಾಲ್ಡ್ ಸಿಸ್ಟಮ್ ಒನ್, ವಿಚ್ ಇಸ್ ಔಟ್ ಆಫ್ ಯುವರ್ ಕಂಟ್ರೋಲ್, ಇಟ್ ಇಸ್ ನಾಟ್ ಇನ್ ಯುವರ್ ಹ್ಯಾಂಡ್. ದರ್ ಇಸ್ ಸಮಥಿಂಗ್ ಎಲ್ಸ್ ಕಾಲ್ಡ್ ಸಿಸ್ಟಮ್ ಟೂ. ಅಂದ್ರೆ ಅಷ್ಟೇ ದೊಡ್ಡ ಅನಾಹುತ, ಅಷ್ಟೇ ದೊಡ್ಡ ಪರಿಣಾಮಗಳಿರುವಂತ ಒಂದು ಘಟನೆ. ಟೇಕ್ ಕೋವಿಡ್, ಕೋವಿಡ್ ಅಲ್ಲಿ ಏನಾಯ್ತು, ಸಚ್ ಅ ಬಿಗ್, ಎಂಥ ಕಾನ್ಸಿಕ್ವೆನ್ಸ್ ಇರುವಂತ ಟ್ರಾಜಡಿ ಆಗಬಹುದಾಗಿತ್ತು. ಬಟ್ ಏನಾಯ್ತು, ಗವರ್ಮೆಂಟ್ ಹೇಳ್ತು ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಎಲ್ಲರೂ ಮಾಸ್ಕ್ ಹಾಕೊಳ್ಳಿ, ಎಲ್ಲರೂ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ ಅಂತ. ಇದನ್ನ ಮೂರನ್ನ ಎಲ್ಲರೂ ಮಾಡಿದ್ವಿ. ಸೊ ದೇರ್ ವಾಸ್ ಕಲೆಕ್ಟಿವ್ ಗುಡ್ ಬಿಹೇವಿಯರ್. ಆ ಕಲೆಕ್ಟಿವ್ ಗುಡ್ ಬಿಹೇವಿಯರ್ ಇದ್ದಾಗ ಏನಾಯ್ತು, ಕೋವಿಡ್ ಮಾಯ ಆಗೋಯ್ತಲ್ಲ ಸರ್ ಅಲ್ವಾ, ನಾವೆಲ್ಲ ಪಾರಾಗ್ಬಿಟ್ವಲ್ಲ, ಮತ್ತೆ ನಾರ್ಮಲ್ಸಿ ಬಂದ್ವಲ್ಲ. ಹೇಗೆ? ಬಿಕಾಸ್ ಕಲೆಕ್ಟಿವ್ಲಿ ವಿ ಬಿಹೇವ್ಡ್ ವೆಲ್. ದಟ್ ಈಸ್ ದ ಸಿಸ್ಟಮ್ ಟೂ ಅನ್ನೋದು. ನಿಮ್ಮ ಬಿಹೇವಿಯರ್ ಇಂದ ಸಿಸ್ಟಮೇ ಬದಲಾಗ್ಬಿಡುತ್ತೆ ಅಂತ ಅವಕಾಶ ಅನ್ಸದ್ರೆ ಇದು. ಈ ಕಲೆಕ್ಟಿವ್ಲಿ ಎವ್ರಿಬಡಿ ಟೇಕ್ಸ್ ರೆಸ್ಪಾನ್ಸಿಬಿಲಿ, ಕಲೆಕ್ಟಿವ್ಲಿ ಎವ್ರಿಬಡಿ ಓಟ್ಸ್ ರೆಸ್ಪಾನ್ಸಿಬಿಲಿ, ಹಿಯರ್ ಇಸ್ ಅ ಚಾನ್ಸ್ ಟು ಚೇಂಜ್ ದ ಗೇಮ್ ಟು ವಾಟ್ ಯು ವಾಂಟ್, ದ ಕಂಟ್ರಿ ದಟ್ ಯು ವಾಂಟ್. ಯಾವುದೋ ಗೇಮ್ ಅಲ್ಲಿ ಯಾವುದೋ ಡ್ರೀಮ್ ಟೀಮ್ ಅಂತೆ, ಇವನು ಬ್ಯಾಟ್ಸ್ಮನ್, ಇವನು ಬೌಲರ್, ಇವನು ಫೀಲ್ಡರ್ ಅಂತ ನೀವು ಡಿಸೈಡ್ ಮಾಡಿ ಒಂದು ಟೀಮ್ ಸೆಲೆಕ್ಟ್ ಮಾಡ್ತೀರಾ, ಅದರಲ್ಲಿ ಗೆಲ್ತೀರಾ ಅಲ್ವಾ? ಯಾವುದೋ ಗೇಮ್ ಇದೆಯಲ್ವಾ, ಡ್ರೀಮ್ ನೀವು ಸೆಲೆಕ್ಟ್ ಮಾಡಿ ಗೆಲ್ತಿರಲ್ಲ ಸರ್. ಇಲ್ಲಿ ಅದನ್ನ ಮಾಡಿ ಸರ್, ಇವರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಇವರು ಫೈನಾನ್ಸ್ ಮಿನಿಸ್ಟರ್ ಆಗಬೇಕು, ನೀವು ಚೂಸ್ ಮಾಡ್ಬೇಕು ಸರ್. ನಿಮ್ಮ ಟೀಮು ನಮ್ಮ ದೇಶ ಗೆಲ್ಬೇಕು ಅಂದ್ರೆ ಆ ಟೀಮ್ ಅನ್ನ ನೀವು ಚೂಸ್ ಮಾಡ್ಬೇಕು ಸರ್. ಅದಕ್ಕೆ ನಿಮಗಿರುವ ಏಕೈಕ ಇದು ಅಂದ್ರೆ ನಿಮ್ಮ ವೋಟ್. ಚೂಸ್ ಯೋರ್ ಡ್ರೀಮ್ ಟೀಮ್, ಮೇಕ್ ಇಂಡಿಯಾ ಗ್ರೇಟ್. ಇದು ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಯು. ನೀವೆಲ್ಲ ಚಿಕ್ಕ ಹುಡುಗರು, ನಿಮಗೆಲ್ಲ ಓಕೆ, ಅದಕ್ಕಿಂತ ಹಿರಿಯರು ಹಿಂದೆ ಇದ್ದಾರೆ, ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಬರೀ ನಿಮ್ಮ ಬಗ್ಗೆ ಅಲ್ಲ ಸರ್, ನಿಮ್ಮ ಮಕ್ಕಳ ಬಗ್ಗೆ. ನಾಳೆ ಈ ಹುಡುಗ ಹೋಗ್ತಿರೋ ಕಾಲೇಜ್ ಫೀಸ್ ಎಷ್ಟು ಅಂತ ನಿಮಗೇನ್ರಿಗೆ ಗೊತ್ತಿರುತ್ತೆ? ಅದನ್ನ ನಿರ್ಧಾರ ಮಾಡೋದು ಅಲ್ಲಿ ಕೂತಿರೋರು ಯಾರೋ ಒಬ್ರು. ನೀವು ತಾಕ್ತಿರಲ್ಲ ಮತ ಅದು ಅದನ್ನ ಡಿಸೈಡ್ ಮಾಡುತ್ತೆ. ನಾಳೆ ನಿಮಗೇನೋ ಕಾಯಿಲೆ ಬರುತ್ತೆ, ಹಾಸ್ಪಿಟಲ್ ಕಟ್ಟಬೇಕು, ಆ ಹಾಸ್ಪಿಟಲ್ ಬಿಲ್ ಎಷ್ಟು ಇವನ್ ಕಟ್ಟಬೇಕು, ಆ ಬಿಲ್ ಎಷ್ಟಾಗುತ್ತೆ ಅಂತ ಡಿಸೈಡ್ ಮಾಡೋದು ಸರ್ಕಾರದ ಯಾವುದೋ ಪಾಲಿಸಿ, ಅದನ್ನ ಡಿಸೈಡ್ ಮಾಡೋದು ನಿಮ್ಮ ಓಟ್. ನಾಳೆ ಇವಳು ಯಾವ ಫಾರಿನ್ ಕಂಟ್ರಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾಳೆ, ಆ ಕಂಟ್ರಿಗೆ ಹೋಗಿ ಓದ್ಬೇಕು ಅಂತ ಆಸೆ ಇರುತ್ತೆ ಅಂತ ಇಟ್ಕೊಳ್ಳಿ. ಆ ಕಂಟ್ರಿ ಜೊತೆ ನಮ್ಮ ಸಂಬಂಧ ಹೇಗಿದೆ ಅಂತ ಡಿಸೈಡ್ ಮಾಡೋದು ಒಂದು ಫಾರಿನ್ ಪಾಲಿಸಿ. ಆ ಪಾಲಿಸಿಯನ್ನ ಡಿಸೈಡ್ ಮಾಡೋದು ಒಂದು ಗವರ್ಮೆಂಟ್. ಆ ಗವರ್ಮೆಂಟ್ನ ಡಿಸೈಡ್ ಮಾಡೋದು ನಾಯಕರು. ಆ ನಾಯಕರನ್ನ ಡಿಸೈಡ್ ಮಾಡೋದು ನೀವು, ನಿಮ್ಮ ಓಟ್. ಹಾಗಾದ ಇನಿಷಿಯಲ್ ಚೈನ್, ಈ ಚೈನ್ನ ಮೊದಲನೇ ಲಿಂಕ್ ಇದೆಯಲ್ಲ, ಈ ಬೃಹತ್ ನಿರ್ಧಾರಗಳು. ಇವತ್ತು ಸ್ಯಾಲ್ರಿ ಬಂತು, 5 ದಿನ ಆದ್ಮೇಲೆ ಅಯ್ಯೋ ಮತ್ತೆ ಸ್ಯಾಲ್ರಿ ಯಾವಾಗ ಬರುತ್ತೆ ಅಂತ ಕಾಯುವಂತ ಪರಿಸ್ಥಿತಿ ಬರಬಾರದು. ಇಂಡಿಯನ್ ಎಕಾನಮಿ ಶುಡ್ ಬಿ ಬಾಯಿಂಟ್, ಇಟ್ ಶುಡ್ ಬಿ ಬ್ಯೂಟಿಫುಲ್. ಅಂದ್ರೆ ಈ ಎಲ್ಲ ಡಿಸಿಷನ್ಸ್ ನ ಮೊದಲನೇ ಲಿಂಕ್ ಇದೆಯಲ್ಲ, ಮೊದಲನೇ ಹೆಜ್ಜೆ ಅದು ನಿಮ್ಮ ಮತದಾನ. ಈ ಮೊದಲನೇ ಹೆಜ್ಜೆಯಲ್ಲಿ ಅದನ್ನು ಕಟ್ ಮಾಡಬೇಡಿ. ದರ್ ಇಸ್ ಅ ಲಾಂಗ್ ಜರ್ನಿ ವಿಚ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಯು, ಯುವರ್ ಚಿಲ್ಡ್ರನ್, ಯುವರ್ ಫ್ಯಾಮಿಲಿ, ಯುವರ್ ರೋಡ್ಸ್, ಯುವರ್ ಸ್ಟ್ರೀಟ್ಸ್, ಎವ್ರಿಥಿಂಗ್ ರಿಲೇಟೆಡ್ ಟು ಯು. ಹಾಗಾಗಿ ಈ ಮೊದಲನೇ ಹೆಜ್ಜೆಯನ್ನ ದೃಢವಾಗಿಡಿ. ಪ್ಲೀಸ್ ಟೇಕ್ ಅ ಫರ್ಮ್ ಸ್ಟ್ಯಾಂಡ್ ಆನ್ ಹೂ ಶುಡ್ ಲೀಡ್ ದ ಕಂಟ್ರಿ. ನಾಳೆ 9ನೇ ತಾರೀಕು, ಸೊ 9ನೇ ತಾರೀಕು ಯುಗಾದಿ ಹಬ್ಬ, 26ನೇ ತಾರೀಕು ಎಲೆಕ್ಷನ್ ಹಬ್ಬ. ಇದನ್ನ ಹಬ್ಬ ತರ ಆಚರಿಸ್ಬೇಕು ನಾವು, ಆಯ್ತಾ? ವಿ ಶುಡ್ ಸೆಲೆಬ್ರೇಟ್ ಅನ್ ಎಲೆಕ್ಷನ್ ರೀ, ಆಲ್ ಆಫ್ ಅಸ್ ಸರ್. ಲೆಟ್ಸ್ ಮೇಕ್ ಇಟ್ ಅ ಫೆಸ್ಟಿವಲ್ ಸರ್, ಇನಾಫ್ ಆಫ್ ಮೇಕಿಂಗ್ ಇಟ್ ಅನ್ ಆರ್ಡಿಯಲ್ ಟಾರ್ಚರ್. ಲೆಟ್ಸ್ ಮೇಕ್ ಇಟ್ ಅ ಫೆಸ್ಟಿವಲ್, ಲೆಟ್ಸ್ ಎಂಜಾಯ್. ಎಲ್ಲರೂ ಒಂದು ಹಬ್ಬವನ್ನು ಹೇಗೆ ಸೆಲೆಬ್ರೇಟ್ ಮಾಡ್ತೀರಾ ಹೇಳಿ? ಎಲ್ಲ ಸಡಗರದಿಂದ, ಖುಷಿಯಿಂದ, ಜೊತೆ ಜೊತೆಯಾಗಿ, ಫ್ಯಾಮಿಲಿ ಎಲ್ಲ ಮಾಡ್ತಿರಲ್ಲ ಆ ತರ. ಆಲ್ ಆಫ್ ಯು ಎಂಜಾಯ್ ದಿ ಎಲೆಕ್ಷನ್, ಆ ವೋಟಿಂಗ್ ಪ್ರೋಸೆಸ್ ನ ಎಂಜಾಯ್ ಮಾಡಿ, ಸೆಲೆಬ್ರೇಟ್ ಮಾಡಿ. ದಟ್ ಇಸ್ ದ ಫಸ್ಟ್ ರಿಕ್ವೆಸ್ಟ್. ಓಕೆ, ಎಲ್ಲರೂ ವೋಟ್ ಮಾಡಬೇಕು. ರೈಟ್, ಕ್ವೆಶ್ಚನ್ ಶುರು ಆಗುತ್ತೆ. ನೀವೆಲ್ಲ ಯು ಜಸ್ಟ್ ಗ್ರೋಯಿಂಗ್ ಅಪ್, ಬಟ್ ಸಿಸ್ಟಮ್ ಅಲ್ಲಿ ಏನಾಗಿದೆ ಅಂದ್ರೆ ಸ್ವಲ್ಪ ಸಿನಿಕಲ್ ಆಗಿಬಿಟ್ಟಿದ್ದಾರೆ. ಆಯ್ತಾ, ಇದೇನಿದು ಎಲೆಕ್ಷನ್, ನಾನು ಯಾಕೆ ವೋಟ್ ಮಾಡಬೇಕು,
ನನ್ ಒಂದು ಓಟಿಂದ ಏನಾಗ್ಬಿಡುತ್ತೆ, ನಾನು ವೋಟ್ ಮಾಡದೇ ಇದ್ರೆ ಏನು, ಆ ಪ್ರೊಸೆಸ್ ಯಾಕೆ ಮಾಡಬೇಕು, ಈ ತರ ಕೆಲವು ಪ್ರಶ್ನೆಗಳಿದೆ. ಅದರ ಬಗ್ಗೆ ನನಗೆ ಅನ್ಸಿದ್ದು ನಾನು ನಿಮ್ಗೆ ಹೇಳ್ಬಿಡ್ತೀನಿ. ಆಯ್ತಾ, ಮೊಟ್ಟೆ ಮೊದಲನೇದಾಗಿ ಒಂದು ಪ್ರಶ್ನೆ ಏನ್ ಹೇಳ್ತಾರೆ ಅಂದ್ರೆ, ವಾಟ್ ಇಸ್ ಗುಡ್, ವಾಟ್ ಇಸ್ ಬ್ಯಾಡ್ ಅಂತ ಶುರು ಆಗುತ್ತೆ ಅಲ್ವಾ. ವಾಟ್ ಇಸ್ ಇಂಪಾರ್ಟೆಂಟ್, ವಾಟ್ ಎವರ್ ಇಸ್ ಗುಡ್ ಇಸ್ ವೆರಿ ಇಂಪಾರ್ಟೆಂಟ್. ಅಗ್ರೀಡ್, ಒಪ್ತೀರಾ? ಓಕೆ, ಯಾವುದು ಗುಡ್ ಅಂತ ಹೇಗೆ ಡಿಸೈಡ್ ಮಾಡ್ತೀರಾ? ಒಂದು ಥಿಯರಿ ಏನು ಅಂದ್ರೆ, ಈಗ ಈ ಸಮಾಜದಲ್ಲಿ ಇರೋರು, ಈ ಆಡಿಟೋರಿಯಂ ಇರೋರು, ನಾವೆಲ್ಲರೂ ಒಂದು ವಿಷಯವನ್ನು ಎಲ್ಲರೂ ಮಾಡಕ್ಕೆ ಶುರು ಆಗ್ಬಿಟ್ರೆ ಅದು ಸಮಾಜಕ್ಕೆ ಹೆಲ್ಪ್ ಆಗುತ್ತೆ ಅಂದ್ರೆ ಅದು ಒಳ್ಳೆ ವಿಷಯ. ಒಂದು ವಿಷಯವನ್ನ ನಾವೆಲ್ಲರೂ ಶುರು ಮಾಡಿಬಿಟ್ಟು ಅದರಿಂದ ಸಮಾಜ ಕೆಟ್ಟದಾಗುತ್ತೆ ಅಂದ್ರೆ ಅದು ಕೆಟ್ಟ ವಿಷಯ ಅಷ್ಟೇ. ಅದು ಈಗ ನಿಮ್ಮೆಲ್ಲರ ಕೈಯಲ್ಲೂ ಚಾಕು ಕೊಟ್ಬಿಟ್ಟು ಒಬ್ಬರೊಬ್ಬರು ಚುಚ್ಕೊಳ್ರಪ್ಪ ಅಂತ ಎಲ್ಲರೂ ಚುಚ್ಕೊಳ್ಳೋಕೆ ಶುರು ಮಾಡಿಬಿಟ್ರೆ ವಾಟ್ ಹ್ಯಾಪನ್? ಒಂದು ರಕ್ತಪಾತ ಅಲ್ವಾ? ಇಟ್ಸ್ ಅ ಹಾರಿಬಲ್ ಸೈಟ್ ಅಲ್ವಾ? ಸೊ ವಯಲೆನ್ಸ್ ಇಸ್ ಬ್ಯಾಡ್, ಅಷ್ಟೇ ಅದು. ಓಕೆ, ಅದೇ ತರ ಈಗ ಎಲ್ಲರೂ ಮತ ಹಾಕಿದ್ರು ತಿಳ್ಕೊಳ್ಳಿ, ಎಲ್ಲರೂ ಅಂದ್ರೆ 100% ವೋಟಿಂಗ್ ಆಯ್ತು ಅಂತ ತಿಳ್ಕೊಳ್ಳಿ, ಅದೇನು ಒಳ್ಳೇದ ಕೆಟ್ಟದಪ್ಪ? ಅಷ್ಟೇ ಅದು. ಇಟ್ ಇಸ್ ಫಾರ್ ದ ಗ್ರೇಟೆಸ್ಟ್ ಗುಡ್ ಆಫ್ ದಿ ಕಂಟ್ರಿ ರೀ. ಅಬ್ರಹಾಮ್ ಲಿಂಕನ್ ಏನ್ ಹೇಳಿದ್ರು, ಡೆಮೋಕ್ರಸಿ ಅಂದ್ರೆ ಏನು? ಬೈ ದ ಪೀಪಲ್, ಫಾರ್ ದ ಪೀಪಲ್, ಆಫ್ ದ ಪೀಪಲ್. ಅಲ್ಲಿ ಹೇಳೋದು ಬೈ 67% ಆಫ್ ದ ಪೀಪಲ್, ಬೈ 32% ಆಫ್ ದ ಪೀಪಲ್, ಆಫ್ 23% ಆಫ್ ದ ಪೀಪಲ್ ಅಲ್ಲ, ಬೈ ದ ಪೀಪಲ್, ಆಫ್ ದ ಪೀಪಲ್, ಫಾರ್ ದ ಪೀಪಲ್ ಅಂದ್ರೆ ಬೈ 100% ಆಫ್ ದ ಪೀಪಲ್ ಆಗ್ಬೇಕ್ರಿ ಅದು. ದಟ್ ಇಸ್ ವಾಟ್ ವಿ ಶುಡ್ ಏಮ್ ಅಟ್. ಪ್ರತಿಯೊಂದ್ಸಲ ಎಲೆಕ್ಷನ್ ರಿಸಲ್ಟ್ಸ್ ನೋಡಿದಾಗ ನಾನು ನೋಡ್ತೀನಿ ವೋಟಿಂಗ್ ಪರ್ಸೆಂಟೇಜ್ ಏನು ಅಂತ, 62-63 ಈ ಲೆವೆಲ್ ಹೋಗ್ತಾ ಇದೆ ನ್ಯಾಷನಲ್ ಲೆವೆಲಲ್ಲಿ. ಬೆಂಗಳೂರಲ್ಲಿ ಇವರು 50% ಅಂತ ಹೇಳಿದ್ರು. ಇಟ್ಸ್ ಶೇಮ್ ರೀ, ಇಟ್ಸ್ ಅ ಶೇಮ್. ಯಾಕಂದ್ರೆ ನಿಮ್ಮ ಸೆವೆಂತ್ ಸ್ಟ್ಯಾಂಡರ್ಡ್ ಅದನ್ನೇ ಹೇಳ್ಕೊಂಡ್ ಬರ್ತಿದಾರಲ್ಲ. ಏನ್ ಹೇಳಿದ್ರು? ವೋಟಿಂಗ್ ಇಸ್ ನಾಟ್ ಓನ್ಲಿ ಎ ರೈಟ್, ಇಟ್ಸ್ ಅ ಡ್ಯೂಟಿ. 7th class ಇಂದ ಹೇಳ್ತಾ ಇದ್ದಾರೆ. ಮತ್ತೆ ಮತ್ತೆ ನಾವು ಪ್ರತಿ ಎಲೆಕ್ಷನ್ ಇದನ್ನು ಹೇಳ್ಕೊಂಡ್ ಬರ್ತಾ ಇದೀವಿ. ಯಾಕೆ ಹೇಳ್ಕೊಂಡ್ ಬರ್ಬೇಕು? ಇಟ್ಸ್ ಶೇರ್ ಕಾಮನ್ ಸೆನ್ಸ್ ರೀ. ಈಗ ಈಗ ಸಮುದ್ರ ಇದೆಯಪ್ಪ, ಸಮುದ್ರದಲ್ಲಿ ಈಗ ಹೇಳ್ತಿರಲ್ಲ ನೀವು ನಾನು ಒಬ್ಬ ಓಟಿಂದ ಏನಾಗುತ್ತೆ ಅಂತ. ಸಮುದ್ರದಲ್ಲಿ ಪ್ರತಿಯೊಂದು ಹನಿ ನೀರು ನಾನು ಸಮುದ್ರದಲ್ಲಿ ಇರಕ್ಕೆ ಇಷ್ಟ ಇಲ್ಲ, ನಾನು ಇವಾಪರೇಟ್ ಆಗ್ತೀನಿ ಅಂತ ಒಂದು ಹನಿ ಇವಾಪರೇಟ್ ಆಯ್ತು, ಇನ್ನೊಂದು ಹನಿ ಇರೋ ಹನಿ ಎಲ್ಲ ಇವಾಪರೇಟ್ ಆಗ್ಬಿಟ್ರೆ ಅಲ್ಲಿ ಸಮುದ್ರ ಹೆಂಗ್ರಿ ಇರುತ್ತೆ? ಸಮುದ್ರ ಸ್ಮಶಾನ ಆಗ್ಬಿಡುತ್ತೆ ಅಲ್ವಾ? ಅಷ್ಟೇ ಅದು. ಲಿಟಲ್ ಡ್ರಾಪ್ಸ್ ಆಫ್ ವಾಟರ್ ಮೇಕ್ ಅ ಮೈಟಿ ಓಷನ್, ಲಿಟಲ್ ವೋಟ್ಸ್, ಎವ್ರಿ ವೋಟ್ ಮೇಕ್ಸ್ ಅ ಮೈಟಿ ಡೆಮಾಕ್ರಸಿ. ದಟ್ ಇಸ್ ದ ಪಾಯಿಂಟ್. ಒಂದು ಮೈಟಿ ಡೆಮಾಕ್ರಸಿ. ಕ್ಯಾನ್ ಯು ಇಮ್ಯಾಜಿನ್ ಅ ಓಷನ್? ಒಂದೊಂದು ಡ್ರಾಪ್, ಎವ್ರಿ ಡ್ರಾಪ್ ಗೋಸ್ ಇನ್, ವಾಟ್ ಯು ಸೀ ದೇರ್? ಯು ಸೀ ಡೆಡ್ ಫಿಶ್, ಡೆಡ್ ವೇಲ್, ಡೆಡ್ ಡಾಲ್ಫಿನ್ಸ್ ಅಲ್ವಾ? ದಟ್ ವಿಲ್ ವಾಟ್ ವಿಲ್ ಹ್ಯಾಪನ್ ಟು ಅ ಕಂಟ್ರಿ ಇಫ್ ಎವ್ರಿ ಒನ್ ಥಿಂಗ್ಸ್ ಹೌ ಡು ಐ ಮ್ಯಾಟರ್, ಐ ಆಮ್ ಜಸ್ಟ್ ಲಿಟಲ್ ಡ್ರಾಪ್. ನೋ, ಯುವರ್ ಓಟ್ ಮ್ಯಾಟರ್ಸ್. ಸೊ ಹಾಗಾಗಿ ಪ್ರತಿಯೊಬ್ಬರ ಓಟು ಕೌಂಟ್ ಆಗುತ್ತೆ. ಎಷ್ಟೊಂದ್ಸಲ ವೆರಿ ವೆರಿ ನ್ಯಾರೋ ಮಾರ್ಜಿನ್ ಅಲ್ಲಿ ಒಬ್ಬ ವ್ಯಕ್ತಿ ಗೆದ್ಬಿಟ್ಟಿರ್ತಾನೆ, ಅದನ್ನು ಡಿಸೈಡ್ ಮಾಡೋದು ನಿಮ್ಮ ಓಟಿಂದ ಒಬ್ಬ ಒಳ್ಳೆ ವ್ಯಕ್ತಿ ಗೆಲ್ಬಹುದು. ಹಾಗಾಗಿ ಪ್ಲೀಸ್ ರೆಸ್ಪೆಕ್ಟೆಡ್, ಯುವರ್ ಓಟ್ ಮ್ಯಾಟರ್ಸ್, ನಂಬರ್ ಒನ್. ಎರಡನೇದು, ಸರ್ ಅದೇನ್ ಸರ್ ಅಲ್ಲಿ ಹೋಗ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡು ಈ ಶೆಕೆ ಈ ಬಿಸಿಲು ನೋಡಿ ಸರ್ ಅಂತ ಶುರು ಮಾಡ್ತೀರಾ ನೀವು? ಯಾವ್ದಾದಕ್ಕೂ ಕ್ಯೂ ಅಲ್ಲಿ ನಿಂತ್ಕೊಳ್ತೀರಲ್ಲಪ್ಪ ನೀವು. ಯಾವುದೋ ಫಿಲ್ಮ್ ಅಲ್ಲಿ ಡ್ಯಾನ್ಸ್ ಸೂಪರ್ ಆಗಿದೆ ಅಂತ ಕ್ಯೂ ಅಲ್ಲಿ ನಿಂತ್ಕೊಂಡಿಲ್ವಾ? ದಿಸ್ ಇಸ್ ದ ಡ್ಯಾನ್ಸ್ ಆಫ್ ಡೆಮೋಕ್ರಸಿ ಮ್ಯಾನ್. ನಿಮ್ಮ ವೆಹಿಕಲ್ಗೆ, ನೀವು ಡ್ರೈವ್ ಮಾಡ್ತಿರುವಂತ ಸ್ಕೂಟರ್ ಪೆಟ್ರೋಲ್ ಹಾಕ ಕ್ಯೂ ಅಲ್ಲಿ ನಿಂತಿರಲ್ಲಪ್ಪ ಬಂಕಲ್ಲಿ. ದಿಸ್ ಇಸ್ ದಿ ಗವರ್ಮೆಂಟ್ ವಿಚ್ ಇಸ್ ಗೋನ್ ಟು ಡ್ರೈವ್ ದ ಕಂಟ್ರಿ ಮ್ಯಾನ್. ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೋಬಾರ್ದ? ಯಾವ್ದಾದ್ರು ರೆಸ್ಟೋರೆಂಟ್ ಸ್ವಲ್ಪ ಬೆಣ್ಣೆ ಜಾಸ್ತಿ ಹಾಕಿ ಇಡ್ಲಿ ಕೊಡ್ತಾರೆ ಅಂತ ಆ ರೆಸ್ಟೋರೆಂಟ್ ಮುಂದೆ ಕ್ಯೂ ಅಲ್ಲಿ ನಿಂತಿರಲ್ಲಪ್ಪ ನೀವು? ಆರೋಗ್ಯ ಕೊಳ್ಳೇದು ಅಂತ. ದಿಸ್ ಅಬೌಟ್ ದಿ ಹೆಲ್ತ್ ಆಫ್ ಅ ನೇಷನ್ ಮ್ಯಾನ್. ಈ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಏನು ತಪ್ಪು? ಹಾಗಾಗಿ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಈಗೆಲ್ಲ IPL ಮೂಡಲಿದ್ದೀರಲ್ಲ, 20 ಬಾಲು 20 ರನ್ನು ಅಂತೆಲ್ಲ ಟೆನ್ಷನ್ ಅಲ್ಲಿ ಇದೀರಲ್ಲ. 20 ಬಾಲಲ್ಲ, ಇಲ್ಲ ಸರ್ ಇರೋದು ಒಂದೇ ಬಾಲು, 26th ಸಿಕ್ಸರ್ ಹೊಡಿಲೇಬೇಕು ನೀವು. ಎರಡನೇ ಪಾಯಿಂಟ್ ಇದು, ಆ ಕ್ಯೂ ಅಲ್ಲಿ ನಿಂತ್ಕೊಳ್ಳೋದು ಯಾಕೆ ವೋಟ್ ಮಾಡಬೇಕು ಅರ್ಥ ಆಯ್ತು. ಮೂರನೇದು, ಸರ್ ಇವ್ರು ಬಂದರೂ ಒಂದೇ, ಅವ್ರು ಬಂದರೂ ಒಂದೇ, ಸಿಸ್ಟಮ್ ಅಲ್ಲಿ ಏನು ಸರ್ ಇವ್ ಎಲೆಕ್ಷನ್ ಅಂತ ಶುರು ಮಾಡ್ತಾರೆ ಕೆಲವರು. ಸಿ ಪ್ಲೀಸ್ ಡೋಂಟ್ ಬಿ ಸಿನಿಕಲ್, ಅಂಡರ್ಸ್ಟ್ಯಾಂಡ್ ದಿಸ್. ವೆರ್ ಆರ್ 2 systems ಇನ್ ಲೈಫ್. ಮೊದಲನೇ ಸಿಸ್ಟಮ್, ಈಗ ಹೊರಗಡೆ ಸುನಾಮಿ ಆಗ್ತಿದೆ, ಅಲ್ಲೊಂದು ಅರ್ಥಕ್ವೇಕ್ ಆಗ್ತಿದೆ ಅಂತ ತಿಳ್ಕೊಳ್ಳಿ, ನೀವೇನೇ ಆಸೆ ಪಡಿ, ಏ ಸುನಾಮಿ ಬರಬೇಡ, ಏನ್ ತಲಾಟೆ ಮಾಡಿ ತಿಪ್ಪರ್ಲಾಗ ಹೊಡೆದ್ರೆ ಏನು ಮಾಡೋಕ್ಕಾಗಲ್ಲ ನೀವು ಅಲ್ವಾ? ದಟ್ ಇಸ್ ಕಾಲ್ಡ್ ಸಿಸ್ಟಮ್ ಒನ್, ವಿಚ್ ಇಸ್ ಔಟ್ ಆಫ್ ಯುವರ್ ಕಂಟ್ರೋಲ್, ಇಟ್ ಇಸ್ ನಾಟ್ ಇನ್ ಯರ್ ಹ್ಯಾಂಡ್. ದರ್ ಇಸ್ ಸಮಥಿಂಗ್ ಎಲ್ಸ್ ಕಾಲ್ಡ್ ಸಿಸ್ಟಮ್ 2. ಅಂದ್ರೆ ಅಷ್ಟೇ ದೊಡ್ಡ ಅನಾಹುತ, ಅಷ್ಟೇ ದೊಡ್ಡ ಪರಿಣಾಮಗಳಿರುವಂತಹ ಒಂದು ಘಟನೆ. ಟೇಕ್ ಕೋವಿಡ್. ಕೋವಿಡ್ ಅಲ್ಲಿ ಏನಾಯ್ತು?
ಸಚ್ ಅ ಬಿಗ್ ಎಂತ ಕಾನ್ಸಿಕ್ವೆನ್ಸ್ ಇರುವಂತ ಟ್ರಾಜಿಡಿ ಆಗಬಹುದಾಗಿತ್ತು. ಬಟ್ ಏನಾಯ್ತು, ಗವರ್ಮೆಂಟ್ ಹೇಳ್ತು ಎಲ್ಲರೂ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಎಲ್ಲರೂ ಮಾಸ್ಕ್ ಹಾಕೊಳ್ಳಿ, ಎಲ್ಲರೂ ವ್ಯಾಕ್ಸಿನೇಷನ್ ಮಾಡ್ಕೊಳ್ಳಿ ಅಂತ. ಇದನ್ನ ಮೂರನ್ನ ಎಲ್ಲರೂ ಮಾಡಿದ್ವಿ. ಸೊ ದೇರ್ ವಾಸ್ ಕಲೆಕ್ಟಿವ್ ಗುಡ್ ಬಿಹೇವಿಯರ್. ಆ ಕಲೆಕ್ಟಿವ್ ಗುಡ್ ಬಿಹೇವಿಯರ್ ಇದ್ದಾಗ ಏನಾಯ್ತು, ಕೋವಿಡ್ ಮಾಯ ಹೋಯ್ತಲ್ಲ ಸರ್ ಅಲ್ವಾ, ನಾವೆಲ್ಲ ಪಾರಾಗ್ಬಿಟ್ವಲ್ಲ, ಮತ್ತೆ ನಾರ್ಮಲ್ಸಿ ಬಂದ್ವಲ್ಲ. ಹೇಗೆ? ಬಿಕಾಸ್ ಕಲೆಕ್ಟಿವ್ಲಿ ವಿ ಬಿಹೇವ್ಡ್ ವೆಲ್. ದಟ್ ಈಸ್ ದ ಸಿಸ್ಟಮ್ ಟೂ ಅನ್ನೋದು. ನಿಮ್ಮ ಬಿಹೇವಿಯರ್ ಇಂದ ಆ ಸಿಸ್ಟಮೇ ಬದಲಾಗ್ಬಿಡುತ್ತೆ ಅಂತ ಅವಕಾಶ ಅನ್ಸಿದ್ರೆ ಇದು. ಈ ಕಲೆಕ್ಟಿವ್ಲಿ ಎವ್ರಿಬಡಿ ಟೇಕ್ಸ್ ರೆಸ್ಪಾನ್ಸಿಬಿಲಿ, ಕಲೆಕ್ಟಿವ್ಲಿ ಎವ್ರಿಬಡಿ ಓಟ್ಸ್ ರೆಸ್ಪಾನ್ಸಿಬಿಲಿ, ಹಿಯರ್ ಇಸ್ ಅ ಚಾನ್ಸ್ ಟು ಚೇಂಜ್ ದ ಗೇಮ್ ಟು ವಾಟ್ ಯು ವಾಂಟ್, ದ ಕಂಟ್ರಿ ದಟ್ ಯು ವಾಂಟ್. ಯಾವುದೋ ಗೇಮಲ್ಲಿ ಯಾವ್ದಾದ್ರು ಡ್ರೀಮ್ ಟೀಮ್ ಅಂತೆ, ಇವನು ಬ್ಯಾಟ್ಸ್ಮನ್, ಇವನು ಬೌಲರ್, ಇವನು ಫೀಲ್ಡರ್ ಅಂತ ನೀವು ಡಿಸೈಡ್ ಮಾಡಿ ಒಂದು ಟೀಮ್ ಸೆಲೆಕ್ಟ್ ಮಾಡ್ತೀರಾ, ಅದರಲ್ಲಿ ಗೆಲ್ತೀರಲ್ವಾ? ಯಾವುದೋ ಗೇಮ್ ಇದೆಯಲ್ವಾ, ಡ್ರೀಮ್ ನೀವು ಸೆಲೆಕ್ಟ್ ಮಾಡಿ ಗೆಲ್ತಿರಲ್ಲ ಸರ್. ಇಲ್ಲ ಅದನ್ನ ಮಾಡಿ ಸರ್, ಇವರು ಪ್ರೈಮ್ ಮಿನಿಸ್ಟರ್ ಆಗಬೇಕು, ಇವರು ಫೈನಾನ್ಸ್ ಮಿನಿಸ್ಟರ್ ಆಗಬೇಕು, ನೀವು ಚೂಸ್ ಮಾಡ್ಬೇಕು ಸರ್. ನಿಮ್ಮ ಟೀಮು ನಮ್ಮ ದೇಶ ಗೆಲ್ಬೇಕು ಅಂದ್ರೆ ಆ ಟೀಮನ್ನ ನೀವು ಚೂಸ್ ಮಾಡ್ಬೇಕು ಸರ್. ಅದಕ್ಕೆ ನಿಮಗಿರುವ ಏಕೈಕ ಇದು ಅಂದ್ರೆ ನಿಮ್ಮ ವೋಟ್. ಚೂಸ್ ಯೋರ್ ಡ್ರೀಮ್ ಟೀಮ್, ಮೇಕ್ ಇಂಡಿಯಾ ಗ್ರೇಟ್. ಇದು ಇಟ್ ಇಸ್ ನಾಟ್ ಜಸ್ಟ್ ಅಬೌಟ್ ಯು. ನೀವೆಲ್ಲ ಚಿಕ್ಕ ಹುಡುಗರು, ನಿಮಗೆಲ್ಲ ಓಕೆ, ಅದಕ್ಕಿಂತ ಹಿರಿಯರು ಹಿಂದೆ ಇದ್ದಾರೆ, ಅವ್ರ ಬಗ್ಗೆ ಹೇಳ್ತಾ ಇದ್ದೀನಿ. ಇದು ಬರೀ ನಿಮ್ಮ ಬಗ್ಗೆ ಅಲ್ಲ ಸರ್, ನಿಮ್ಮ ಮಕ್ಕಳ ಬಗ್ಗೆ. ನಾಳೆ ಈ ಹುಡುಗ ಹೋಗ್ತಿರೋ ಕಾಲೇಜ್ ಫೀಸ್ ಎಷ್ಟು ಅಂತ ನಿಮಗೇನ್ರಿ ಗೊತ್ತಿರುತ್ತೆ? ಅದನ್ನ ನಿರ್ಧಾರ ಮಾಡೋದು ಅಲ್ಲಿ ಕೂತಿರೋರು ಯಾರೋ ಒಬ್ರು. ನೀವು ತಾಕ್ತಿರಲ್ಲ ಮತ, ಅದು ಅದನ್ನ ಡಿಸೈಡ್ ಮಾಡುತ್ತೆ. ನಾಳೆ ನಿಮಗೇನೋ ಕಾಯಿಲೆ ಬರುತ್ತೆ, ಹಾಸ್ಪಿಟಲ್ ಕಟ್ಟಬೇಕು, ಆ ಹಾಸ್ಪಿಟಲ್ ಬಿಲ್ ಎಷ್ಟು ಇವನ್ ಕಟ್ಟಬೇಕು, ಆ ಬಿಲ್ ಎಷ್ಟಾಗುತ್ತೆ ಅಂತ ಡಿಸೈಡ್ ಮಾಡೋದು ಸರ್ಕಾರದ ಯಾವುದೋ ಪಾಲಿಸಿ, ಅದನ್ನ ಡಿಸೈಡ್ ಮಾಡೋದು ನಿಮ್ಮ ವೋಟ್. ನಾಳೆ ಇವಳು ಯಾವ ಫಾರಿನ್ ಕಂಟ್ರಿಗೆ ಹೋಗ್ಬೇಕು ಅಂತ ಆಸೆ ಪಡ್ತಾಳೆ, ಆ ಕಂಟ್ರಿಗೆ ಹೋಗಿ ಓದ್ಬೇಕು ಅಂತ ಆಸೆ ಇರುತ್ತೆ, ತಿಳ್ಕೊಳ್ಳಿ. ಆ ಕಂಟ್ರಿ ಜೊತೆ ನಮ್ಮ ಸಂಬಂಧ ಹೇಗಿದೆ ಅಂತ ಡಿಸೈಡ್ ಮಾಡೋದು ಒಂದು ಫಾರಿನ್ ಪಾಲಿಸಿ. ಆ ಪಾಲಿಸಿಯನ್ನ ಡಿಸೈಡ್ ಮಾಡೋದು ಒಂದು ಗವರ್ಮೆಂಟ್. ಆ ಗವರ್ಮೆಂಟ್ನ ಡಿಸೈಡ್ ಮಾಡೋದು ನಾಯಕರು. ಆ ನಾಯಕರನ್ನ ಡಿಸೈಡ್ ಮಾಡೋದು ನೀವು, ನಿಮ್ಮ ವೋಟ್. ಹಾಗಾದ ಇನಿಷಿಯಲ್ ಚೈನ್, ಈ ಚೈನ್ನ ಮೊದಲನೇ ಲಿಂಕ್ ಇದೆಯಲ್ಲ, ಈ ಬೃಹತ್ ನಿರ್ಧಾರಗಳು. ಇವತ್ತು ಸ್ಯಾಲ್ರಿ ಬಂತು, 5 ದಿನ ಆದ್ಮೇಲೆ ಅಯ್ಯೋ ಮತ್ತೆ ಸ್ಯಾಲ್ರಿ ಯಾವಾಗ ಬರುತ್ತೆ ಅಂತ ಕಾಯುವಂತ ಪರಿಸ್ಥಿತಿ ಬರಬಾರದು. ಇಂಡಿಯನ್ ಎಕಾನಮಿ ಶುಡ್ ಬಾಯಿಂಟ್, ಇಟ್ ಶುಡ್ ಬಿ ಬ್ಯೂಟಿಫುಲ್. ಅಂದ್ರೆ ಈ ಎಲ್ಲ ಡಿಸಿಷನ್ಸ್ ನ ಮೊದಲನೇ ಲಿಂಕ್ ಇದೆಯಲ್ಲ, ಮೊದಲನೇ ಹೆಜ್ಜೆ ಅದು ನಿಮ್ಮ ಮತದಾನ. ಈ ಮೊದಲನೇ ಹೆಜ್ಜೆಯಲ್ಲಿ ಅದನ್ನು ಕಟ್ ಮಾಡಬೇಡಿ. ದರ್ ಇಸ್ ಅ ಲಾಂಗ್ ಜರ್ನಿ ವಿಚ್ ಇಸ್ ಗೋಯಿಂಗ್ ಟು ಅಫೆಕ್ಟ್ ಯು, ಯುವರ್ ಚಿಲ್ಡ್ರನ್, ಯುವರ್ ಫ್ಯಾಮಿಲಿ, ಯುವರ್ ರೋಡ್ಸ್, ಯುವರ್ ಸ್ಟ್ರೀಟ್ಸ್, ಎವ್ರಿಥಿಂಗ್ ರಿಲೇಟೆಡ್ ಟು ಯು. ಹಾಗಾಗಿ ಈ ಮೊದಲನೇ ಹೆಜ್ಜೆಯನ್ನ ದೃಢವಾಗಿಡಿ. ಪ್ಲೀಸ್ ಟೇಕ್ ಅ ಫರ್ಮ್ ಸ್ಟ್ಯಾಂಡ್ ಆನ್ ಹೂ ಶುಡ್ ಲೀಡ್ ದ ಕಂಟ್ರಿ. ನಾಳೆ ಪಡುವಂತ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿ. ಇದ್ರಲ್ಲಿ ನೀವೇ ಈಗ ವೋಟಿಂಗ್ ಪ್ಲೇಸ್ ತಗೊಂಡ್ರಲ್ಲ, ಇದ್ರಲ್ಲಿ ಏನ್ ಹೇಳ್ತೀನಿ, ಬ್ಯೂಟಿಫುಲ್ ಆಗಿದೆ ಇದು. ನಿರ್ಭೀತರಾಗಿ ಅಂದ್ರೆ ವಿತೌಟ್ ಫಿಯರ್, ಯಾವ ಭಯನೂ ಇಲ್ಲದೆ. ನೀವ್ ಹೇಳಿದ್ರ ಯಾವ ಧರ್ಮ, ಯಾವ ಜನಾಂಗ, ಯಾವ ಜಾತಿ, ಯಾವ ಮತ, ಯಾವ ಭಾಷೆ, ಯಾವುದೇ ಆಮಿಷಕ್ಕೆ ನಾನು ಒಳಗಾಗಲ್ಲ, ಯಾವುದೇ ದಾಕ್ಷಿಣ್ಯಕ್ಕೆ ನಾನು ಒಳಗಾಗಲ್ಲ, ನಾನು ಇಂಡಿಪೆಂಡೆಂಟ್ ಆಗಿ ಯೋಚನೆ ಮಾಡಿ ಯಾರು ಸರಿಯಾದ ವ್ಯಕ್ತಿ ಅಂತ ನಾನು ಚೂಸ್ ಮಾಡ್ತೀನಿ ಅಂತ ನೀವೇ ಪ್ರಾಮಿಸ್ ಮಾಡಿದ್ರ. ಪ್ಲೀಸ್ ಕೀಪ್ ಇಟ್ ಅಪ್. ಯಾವ್ದೋ ವಿಷಯಕ್ಕೆಲ್ಲ ಟೆಂಪ್ಟ್ ಆಗ್ಬೇಡಿ. ಇಟ್ಸ್ ಅ ಗ್ರೇಟ್ ಡಿಸಿಷನ್, ಇಟ್ಸ್ ಅನ್ ಅಮೇಸಿಂಗ್ ಡಿಸಿಷನ್. ಇದು ಬರೀ ಒಂದು ಬ್ಯಾಲೆಟ್ ಪೇಪರ್ ಅಲ್ಲ ಸರ್. ನೀವು ಹೀರೋಸ್ ಎಲ್ಲ ನೋಡ್ತಿರಲ್ಲ, ಒಬ್ಬ ಹೀರೋ ಕೈಯಲ್ಲಿ ಮಚ್ಚು, ಇನ್ನೊಬ್ಬ ಹೀರೋ ಕೈಯಲ್ಲಿ ಲಾಂಗು, ಮೂರನೇ ಹೀರೋ ಕೈಯಲ್ಲಿ ಸುತ್ತಿ, ನಾಲ್ಕನೇ ಕೈಲಿ ಇನ್ನೇನು ಒಂದು ರೈಫಲ್ಲು, ಎಲ್ಲ ವೆಪನ್ಸ್ ಇದೆಯಲ್ಲ. ಇದೆಲ್ಲ ಯಾಕೆ ಮಾಡ್ತಾರೆ ಹೀರೋಸು? ಎಲ್ಲೋ ಒಂದ್ ಕಡೆ ನ್ಯಾಯ ಸಿಗ್ಬೇಕು, ಯಾರಿಗೋ ನ್ಯಾಯ ಸಿಗ್ಬೇಕು ಅಂತ. ಇದೆಲ್ಲದಕ್ಕಿಂತ ಪವರ್ಫುಲ್ ವೆಪನ್ 26ನೇ ತಾರೀಕು ನಿಮ್ ಕೈಯಲ್ಲಿರುತ್ತೆ. ಒಂದು ನ್ಯಾಯವಾದ ಸಮಾಜಕ್ಕೆ, ಧರ್ಮದ ಕಡೆ ನೀವು ಆಯ್ಕೆ ಮಾಡುವಂತ ಅಸ್ತ್ರ ಇದೆಯಲ್ಲ, ದ ಮೋಸ್ಟ್ ನಾನ್ ವೈಲೆಂಟ್ ವೆಪನ್, ಮೋರ್ ಪವರ್ಫುಲ್ ದನ್ ಎನಿ ವೆಪನ್ ಈಸ್ ಯೋರ್ ವೋಟ್ ಅಂತ ಹೇಳ್ತಾರೆ. ಹಾಗಾಗಿ ಆ ಮತವನ್ನ, ಆ ಅಸ್ತ್ರವನ್ನ ಸರಿಯಾಗಿ ಚಲಾಯಿಸೋದು ನಿಮ್ಮ ಹಕ್ಕು, ನಿಮ್ಮ ಕರ್ತವ್ಯ.